ಹಾಯ್ ಎಲ್ರಿಗೂ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಅನು. ಸೊ ಇವತ್ತಿನ ವಿಡಿಯೋ ನೀವು ಆಲ್ರೆಡಿ ನೋಡಿರ್ತೀರಾ ಯಾವ ಟಾಪಿಕ್ ಬಗ್ಗೆ ಅಂತ. ಸಿಂಪಲ್ ಆಗಿ ಎವ್ರಿಡೇ ಮೇಕಪ್ ಲುಕ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸೊ ಸ್ವಲ್ಪ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ಆ್ಯಂಡ್ ಅಫೋರ್ಡಬಲ್ ಆಗಿ ಸಿಗುವಂಥ ಸ್ಪಿನ್ಸ್ ಬಿ ಬಿ ಕ್ರೀಮ್ನ ಯೂಸ್ ಮಾಡಿ ಬಿ ಬಿ ಕ್ರೀಮ್ ಮೇಕಪ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಐ ಹೋಪ್ ಡೆಫಿನೆಟ್ಲಿ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಆ್ಯಂಡ್ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಆ್ಯಕ್ಚುಲಿ ನಾನು ಇವತ್ತು ಇದೇ ಫಸ್ಟ್ ಟೈಮ್ ಮೇಕಪ್ ನಾ ಮಾಡೋದಕ್ಕೋಸ್ಕರ ಒಂದು ವಿಡಿಯೋ ಮಾಡ್ತಾ ಇರೋದು. ನಾನು ಯೂಶಲಿ ಮೇಕಪ್ ಮಾಡೋದು ಕಮ್ಮಿ, ಏನು ಮಾಡೋದೇ ಇಲ್ಲ ನಾನು. ಬಿಕಾಸ್ ನನಗೂ ಮೇಕಪ್ಪು ತುಂಬ ದೂರ, ನನ್ನ ಸ್ಕಿನ್ಗೂ ಮೇಕಪ್ಗೂ ಆಗಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಇದು ಕ್ಯಾಶುವಲ್ ಆಗಿ ನಾನು ಅಂದರೆ ಸ್ವಲ್ಪ ಲೈಟಾಗಿ ಗೆಸ್ಟ್ ಆಗಿ ಏನಾದರೂ ವಿಸಿಟ್ ಮಾಡಬೇಕಂದ್ರೆ ವೆಡ್ಡಿಂಗ್ಗೆ ಅಥವಾ ಫಂಕ್ಷನ್ಸ್ಗೆ ಏನಾದರೂ ಆವಾಗ ಲೈಟಾಗಿ ಮಾಡ್ಕೊತೀನಲ್ಲ, ಆ ಮೇಕಪ್ ಲುಕ್ನ ನಾನು ನಿಮ್ಗೆ ಇವತ್ತು ತೋರಿಸ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಈ ಮೇಕಪ್ ಲುಕ್ಗೆ ಯಾವ್ಯಾವ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀನಿ ಆ್ಯಂಡ್ ಹೆಂಗೆಲ್ಲ ಮೇಕಪ್ನ ಮಾಡ್ಕೊತೀನಿ ಅಂದರೆ ನಾನು ನಿಮ್ಗೆ ಇವಾಗ ನೆಕ್ಸ್ಟ್ ತೋರಿಸ್ತೀನಿ. ಸೊ ನೋಡ್ಕೊಂಡು ಬರೋಣ, ಬನ್ನಿ. ಸೊ ನಾನು ಈ ಮೇಕಪ್ ಲುಕ್ನ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಇಷ್ಟು ಪ್ರಾಡಕ್ಟ್ಸ್ನ ತೊಗೊಂಡಿದ್ದೀನಿ. ಸೊ ಈ ಪ್ರಾಡಕ್ಟ್ಸ್ ಬಂದು ನಾನು ಏನು ಯೂಸ್ ಮಾಡ್ತೀನಲ್ವ, ನನಗೋಸ್ಕರ ಪರ್ಸ್ನಲ್ ಯೂಸಿಗೆ ಏನು ಮಾಡ್ತೀನಲ್ವ, ಆ ಪ್ರಾಡಕ್ಟ್ಸ್ನ ತೊಗೊಂಡಿದ್ದೀನಿ. ಸೊ ಪ್ರಾಡಕ್ಟ್ಸ್ನ ಒಂದೊಂದಾಗಿ ತೋರಿಸ್ತೀನಿ. ಮೇಯ್ನಾಗಿ ಬಂದು ನಮಗೆ ಬೇಕಾಗಿರೋದು ಮಾಯಿಶ್ಚರೈಸರ್ ಅಲ್ವಾ. ಸೊ ನಾನಿಲ್ಲಿ ಡರ್ಮಡಾಕ್ ಅವ್ರದ್ದು ಮಾಯಿಶ್ಚರೈಸರ್ನ ಯೂಸ್ ಮಾಡ್ತಾ ಇದ್ದೀನಿ ಆ್ಯಂಡ್ ಅದಾದಮೇಲೆ ಟೋನರ್. ಸೊ ಟೋನರ್ ಬಂದು ಡರ್ಮಡಾಕ್ ಅವ್ರದೇ. ಸೊ ಲಿಪ್ ಬಾಮ್ ನಾನು ಟಿಂಟೆಡ್ ಯೂಸ್ ಮಾಡ್ತೀನಿ. ಸೊ ಇವತ್ತು ಲಿಪ್ಸ್ಟಿಕ್ ಅಪ್ಲೈ ಮಾಡ್ತಾ ಇರೋದ್ರಿಂದ ಫುಲ್ ಪ್ಲೇನ್ ಇರೋದನ್ನು ತೊಗೊತಾ ಇದ್ದೀನಿ ಹಿಮಾಲಯ. ಆ್ಯಂಡ್ ಇದು ಬಿ ಬಿ ಕ್ರೀಮ್ ಮೇಕಪ್ ಆಗಿರೋದ್ರಿಂದ ಸ್ಪಿನ್ಸ್ ಅವ್ರದ್ದು ಬಿ ಬಿ ಕ್ರೀಮ್ನ ತೊಗೊಂಡಿದ್ದೀನಿ ಆ್ಯಂಡ್ ಡಾಜ್ಲರ್ ಅವ್ರದ್ದು ಮಸ್ಕರ. ಸೊ ಇದು ಪರ್ಪಲ್ ಅವ್ರದ್ದು ಕಾಜಲ್. ನಿಮ್ಗೆ ಯಾವ್ದು ಇರುತ್ತೋ ಅದನ್ನು ತೊಗೊಳ್ಬೋದು. ಸೊ ನಾನು ಯೂಸ್ ಮಾಡ್ತಿರೋದೇ ಮಾಡಬೇಕು ಅಂತ ಏನೂ ಇಲ್ಲ. ಸೊ ಇದು ಒಂದು ಐಲೈನರ್ ತೊಗೊಂಡಿದ್ದೀನಿ. ಸೊ ನಿಮ್ಮ ಹತ್ರ ಯಾವ್ದು ಐಲೈನರ್ ಇರುತ್ತೋ ಅದನ್ನು ತೊಗೊಳ್ಬೋದು. ಆ್ಯಂಡ್ ಲಿಪ್ಸ್ಟಿಕ್ ಪ್ಯಾಲೆಟ್ನ ತೊಗೊಂಡಿದ್ದೀನಿ. ಇದು ನನ್ನ ಹತ್ರ ಇರೋ ಲಿಪ್ಸ್ಟಿಕ್ ಎಲ್ಲ ಜಾಸ್ತಿ ಲಿಪ್ಸ್ಟಿಕ್ ಯೂಸ್ ಮಾಡಲ್ಲ, ಟು ಬಿ ಆನೆಸ್ಟ್. ಇದು ಮಾರ್ಸ್ ಅವ್ರದ್ದು, ನಾನು ಬ್ರೈಡ್ಸ್ಗೆ ಯೂಸ್ ಮಾಡ್ತೀನಲ್ವ, ಆ ಪ್ಯಾಲೆಟ್ನ ಎತ್ಕೊಂಡಿದ್ದೀನಿ. ನಾನು ಜಾಸ್ತಿ ಈ ಥರ ಪೆನ್ಸಿಲ್ಸ್ನ ಯೂಸ್ ಮಾಡ್ತೀನಿ ಅಂತ, ಲಿಪ್ ಲೈನರ್ಸ್ನ ಲಿಪ್ಸ್ಟಿಕ್ ಆಗಿ ಯೂಸ್ ಮಾಡ್ತೀನಿ. ಬಟ್ ನಿಮಗೆ ತೋರಿಸ್ಬೇಕಂತ ಹೇಳ್ಬಿಟ್ಟು ಇದರ ಪ್ಯಾಲೆಟ್ನ ಎತ್ಕೊಂಡಿದ್ದೀನಿ ನನ್ನ ಮೇಕಪ್ ಕಿಟ್ಟಿಂದ ಅಷ್ಟೇ. ಸೊ ಮೇಕಪ್ನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಫೇಸ್ ವಾಶ್ನ ಮಾಡ್ಕೊಂಡು ಬಂದಿರಬೇಕು. ಸೊ ನೀವು ಯಾವ ಸೋಪ್ ಯೂಸ್ ಮಾಡ್ತಿರೋ ಅಥವಾ ಯಾವ ಫೇಸ್ ವಾಶ್ನ ಯೂಸ್ ಮಾಡ್ತಿರೋ ಅದರಲ್ಲಿ ನೀವು ಫೇಸ್ ವಾಶ್ನ ಮಾಡಿಕೊಂಡು ನೀಟಾಗೆ ಮಾಯಿಶ್ಚರ್ ಅಥವಾ ನೀರೇನಿರುತ್ತೆ ಅದನ್ನೆಲ್ಲ ನೀಟಾಗಿ ಇದು ಮಾಡಿಕೊಂಡು ಆಮೇಲೆ ಮೇಕಪ್ನ ಸ್ಟಾರ್ಟ್ ಮಾಡಬೇಕು. ಸೊ ಮೇಕಪ್ನ ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇದಾಗಿ ಫೇಸ್ಗೆ ಟೋನರ್ನ ಅಪ್ಲೈ ಮಾಡಬೇಕು. ಸೊ ಇದು ಬೇಸಿಕ್ ಸ್ಕಿನ್ ಕೇರ್ ಆಯಿತಾ, ನೀವು ಮೇಕಪ್ ಮಾಡ್ಕೊಳ್ಳಿ ಮಾಡ್ಕೊಳ್ಳದೆ ಹೋಗಲಿ ಅದು ಬಿಟ್ಟಿದ್ದು ನಿಮಗೆ. ಬಟ್ ಬೇಸಿಕ್ ಸ್ಕಿನ್ ಕೇರ್ ಫೇಸ್ ವಾಶ್ ಮಾಡಿದ ತಕ್ಷಣ ಟೋನರ್ ಅಪ್ಲೈ ಮಾಡಬೇಕು. ನಿಮಗೆ ಸ್ಪ್ರೇ ಮಾಡೋ ಥರ ಟೋನರ್ ಸಿಗುತ್ತೆ, ಬಟ್ ಇದರಲ್ಲಿ ಸ್ಪ್ರೇ ಇಲ್ಲ. ಅದಕ್ಕೆ ಈ ಥರ ಡ್ಯಾಬ್ 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 ಮಾಡ್ತಾ ಇದ್ದೀನಿ. ಇದೆಲ್ಲ ಬೇಸಿಕ್ ಸ್ಕಿನ್ ಕೇರ್ ಆಗಿರೋದ್ರಿಂದ ನೀವು ಡೈಲಿ ಕೂಡ ಮಾಡ್ಕೊಳ್ಬೋದು. ನಾನು ಒಂದು ಎರಡು ಮೂರು ಸ್ಟೆಪ್ ಹೇಳ್ತೀನಿ, ಅದನ್ನು ಅಲ್ಲಿ ತನಕ ನೀವು ಡೈಲಿ ಕೂಡ ಮಾಡ್ಕೊಳ್ಬೋದು. ಸೊ ಈಗ ಟೋನರ್ ಅಪ್ಲೈ ಮಾಡಿ ಆಗಿದೆ. ಸೊ ಟೋನರ್ ಎಲ್ಲ ಆದಮೇಲೆ ಒಂದು ಎರಡು ನಿಮಿಷ ಈ ಥರ ಫ್ಯಾನಲ್ಲಾದರೂ ಓಕೆ, ನಿಮ್ಮ ಕೈಯಲ್ಲಾದರೂ ಓಕೆ, ಅಥವಾ ಇವಾಗ ಮಿನಿ ಫ್ಯಾನ್ ಕೂಡ ಬಂದಿದೆ, ಪೋರ್ಟಬಲ್ ಫ್ಯಾನು, ಅದರಿಂದ ಕೂಡ ನೀವು ಹಿಂಗೆ ಡ್ರೈ ಮಾಡ್ಕೊಳ್ಬೇಕು. ನಾವೇನು ಟೋನರ್ ಹಾಕಿರ್ತೀವಲ್ವ ಅದನ್ನು ಡ್ರೈ ಮಾಡ್ಕೋಬೇಕು. ಸೊ ಡ್ರೈ ಮಾಡ್ಕೊಂಡಾದಮೇಲೆ ಮಾಯಿಶ್ಚರೈಸರ್ನ ಯೂಸ್ ಮಾಡಬೇಕು. ಸೊ ನಾನು ಮಾಯಿಶ್ಚರೈಸರ್ನ ಡರ್ಮಡಾಕ್ ಯೂಸ್ ಮಾಡ್ತಾ ಇದ್ದೀನಿ ಇವಾಗ. ಸೊ ಯಾವಾಗಲೂ ಅಷ್ಟೇ, ನೀವೇನೇ ಫೇಸ್ ಪ್ಯಾಕ್ ಹಚ್ಕೊಂಡ್ರು ಫೇಸ್ ಸ್ಕ್ರಬ್ ಮಾಡಿಕೊಂಡ್ರು ಅಷ್ಟೇ ಅಪ್ಪರ್ ಡೈರೆಕ್ಷನಲ್ಲಿ ಮಾಡಬೇಕು. ಕೆಲವರು ಹಿಂಗೆ ಮಾಡ್ತಾರೆ. ಸೊ ಹಿಂಗೆ ಮಾಡೋದ್ರಿಂದ ಸ್ಕಿನ್ ಎಲಾಸ್ಟಿಕ್ಸಿಟಿ ಜಾಸ್ತಿ ಆಗುತ್ತೆ. ಸೊ ಈ ಥರ ಅಪ್ಪರ್ ಡೈರೆಕ್ಷನ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಹೆಲ್ದಿ ಆ್ಯಂಡ್ ಬ್ಯೂಟಿಫುಲ್ ಆಗಿರುತ್ತೆ. ಸೊ ಈ ಥರ ಮಾಯಿಶ್ಚರೈಸರ್ ಕೂಡ ಹಾಕಿ ಆದಮೇಲೆ ಅದು ಕೂಡ ಏನೇ ನಾವು ಸ್ಟೆಪ್ಸ್ನ ಫಾಲೋ ಮಾಡಬೇಕಾದ್ರೂ ಒಂದೊಂದು ಸ್ಟೆಪ್ ಆದಮೇಲೆ 2 to 3 minutes ಅಥವಾ ಅಟ್ಲೀಸ್ಟ್ ಮ್ಯಾಕ್ಸಿಮಮ್ 5 seconds ಆದರೂ ಬಿಟ್ಟು ನೀವು ಆಮೇಲೆ ನೆಕ್ಸ್ಟ್ ಸ್ಟೆಪ್ನ ಸ್ಟಾರ್ಟ್ ಮಾಡ್ಕೊಳ್ಳಿ.
ನೆಕ್ಸ್ಟ್ ಅದಾದಮೇಲೆ ಲಿಪ್ ಬಾಮ್ ಸೋ ಇಲ್ಲಿ ನಾನು ಇದನ್ನ ಆಗಲೇ ಹೇಳಿದಿನಿ ಹಿಮಾಲಯ ಲಿಪ್ ಬಾಮ್ ನ ಯೂಸ್ ಮಾಡ್ತಾ ಇದೀನಿ ಟಿಂಟೆಡ್ ಕೂಡ ಯೂಸ್ ಮಾಡಬಹುದು ಇಟ್ಸ್ ಅಪ್ ಟು ಯು ಬಟ್ ನಾನು ಲಿಪ್ಸ್ಟಿಕ್ ಅಪ್ಲೈ ಮಾಡೋದನ್ನ ಟಿಂಟೆಡ್ ಬೇಡ ಅಂತ ಯೂಸ್ ಮಾಡ್ತಾ ಇಲ್ಲ ಸೋ ಈ ಮೂರು ಸ್ಟೆಪ್ ನ ನೀವು ಡೈಲಿ ಫಾಲೋ ಮಾಡ್ಕೋಬಹುದು ಟೋನರ್ ಅದಾದಮೇಲೆ ಮಾಯಿಶ್ಚರೈಸರ್ ಅದಾದಮೇಲೆ ಲಿಪ್ ಬಾಮ್ ಸೋ ಈ ಮೂರನ್ನು ನೀವು ಡೈಲಿ ಫಾಲೋ ಮಾಡಬಹುದು ಅದಾದಮೇಲೆ ನಾನು ಸ್ಪಿನ್ಸ್ ಬಿಬಿ ಕ್ರೀಮ್ ನ ಯೂಸ್ ಮಾಡ್ತಾ ಇದೀನಿ सो बीबी क्रीम बेस्ट अंतने हेळबहुदु फाउंडेशन इदनेल्ला अप्लाई माडोदक्किंत दिस इज बेटर सो इष्टु तगोंडिदीनि नानु नंगे जास्ति आवश्यकते इल्ल नानु जास्ति मेकअप वेर माडल्ल अन्नोरु नानु इवाग एष्टु तगोंडेल्वा अष्टे तगोंडबहुदु नानु मेकअप न स्वल्प दूर ननगे अड्जस्ट कूड आगल्ल अदक्कोस्कर सो बीबी क्रीम नानु जास्ति यूज माडल्ल ननगे मेकअप अंद्रे ओंद स्वल्प अलर्जी अलर्जी इन द सेंस नंगे अड्जस्ट आगल्ल आयता स्किन टोन नार्मल आगिद्रेने नंगे चेन्नागिरुत्ते सो बीबी क्रीम हाकि आदमे फेसस नानु कॉम्पैक्ट पाउडर प्रेस्ड पाउडर यूज माता सो नहीं नार्मल टाकम पाउडर अदनू कूड़ा यूज मोदी बट नन हर इंतु यूज नान पर्सनल यूसगोस्कर इको ಇದು ಡೈಲಿ ವೇರ್ ಮೇಕಪ್ ಆಗಿರೋದ್ರಿಂದ ಅಷ್ಟು ಬ್ಲಶ್ ಅಥವಾ ಹೈಲೈಟರ್ ಎಲ್ಲ ನೆಸೆಸಿಟಿ ಇಲ್ಲ ಅದಕ್ಕೆ ನಾನು ನೆಕ್ಸ್ಟ್ ಐಲೈನರ್ ನ ಹಾಕೋತಾ ಇದೀನಿ ಐಲೈನರ್ ನೀವು ಯಾವುದು ಯೂಸ್ ಮಾಡ್ತಿರೋ ಅದನ್ನೇ ಯೂಸ್ ಮಾಡ್ಕೊಳ್ಳಿ ಸ್ವಲ್ಪ ಮಿರರ್ ನ ಯೂಸ್ ಮಾಡಿ ಹಾಕೋತೀನಿ ಗೊತ್ತಾಗಲ್ಲ ಅಲ್ವಾ ಕ್ಯಾಮೆರಾದಲ್ಲಿ ಈ ತರ ಐಲೈನರ್ ಹಾಕೊಂಡಿದ್ದೀನಿ ಸ್ವಲ್ಪ ವಿಂಗ್ ಐಲೈನರ್ ಆಯ್ತಾ ಇದಕ್ಕೂ ಹಾಗೆ ಹಾಕೊಂತೀನಿ ಸೋ ಐಲೈನರ್ ಅಪ್ಲಿಕೇಶನ್ ಆಯಿತು ಅದಾದಮೇಲೆ ನೆಕ್ಸ್ಟ್ ಸ್ಟೆಪ್ ಬಂದು ಕಾಜಲ್ ಸೋ ಕಾಜಲ್ ನ ನಾನು ಪರ್ಪಲ್ ಅನ್ನು ತಗೊಂಡಿದ್ದೀನಿ ನಿಮಗೆ ಯಾವ್ದು ಬೇಕು ಅದನ್ನ ತಗೊಂಡ್ಬಂದು ಒಂದು ಸ್ವಲ್ಪ ಲೈಟ್ ಆಗಿ ಅಪ್ಲೈ ಮಾಡ್ಕೋತೀನಿ ತುಂಬ ಲೈಟಾಗಿ ಅಪ್ಲಿಕೇಶನ್ ಅನ್ನು ನನಗೆ ಅಷ್ಟು ಕಾಜಲ್ ಸೂಟ್ ಆಗಲ್ಲ ಅದಕ್ಕೆ ನೆಕ್ಸ್ಟ್ ಮಸ್ಕರ
ಸೊ ಲಾಸ್ಟ್ ಲಿಪ್ಸ್ಟಿಕ್ ಅಪ್ಲಿಕೇಶನ್. ಸೊ ನಾನು ಸ್ವಲ್ಪ ಲಿಪ್ ಲೈನರ್ ಯೂಸ್ ಮಾಡ್ತಾ ಇದ್ದೀನಿ. ಬಟ್ ನಾನು ಡೈಲಿ ಐ ಲೈನರ್ ಅಥವಾ ಕಾಜಲ್ ಇದು ಯಾವುದನ್ನು ಡೈಲಿ ಬೇಸಿಸ್ ಮೇಲೆ ಯೂಸ್ ಮಾಡಲ್ಲ. ತುಂಬ ಏನು ಹೇಳ್ತಾರೆ, ನನಗೆ ಇಷ್ಟ ಆದರೆ ಮಾತ್ರ ಐ ಲೈನರ್ನ ಹಾಕ್ಕೊಳ್ಳೋದು, ಇಲ್ಲ ಅಂದರೆ ಅದು ಕೂಡ ಇಲ್ಲ. ಲಿಪ್ ಬಾಮ್ ಅಥವಾ ಟಿಂಟೆಡ್ ಲಿಪ್ ಬಾಮ್ ಯೂಸ್ ಮಾಡಿ ನನ್ನ ಮೋಸ್ಟ್ ಫೇವ್ರೆಟ್ ಮಾಯಿಶ್ಚರೈಸರ್ನ ಯೂಸ್ ಮಾಡ್ಕೊಂಡು ಹೋಗ್ತಾ ಇರೋದನ್ನ ಈಚೆ ಹೋದ್ರು. ನಾನಿಲ್ಲಿ ಯಾವುದನ್ನು ತಗೊಳ್ಳಿ, ಲೈಟ್ ರೆಡ್ ಕಲರ್ ತೊಗೊಂಡು ಲೈಟಾಗಿ ಅಪ್ಲೈ ಮಾಡ್ಕೋತೀನಿ. ಸೊ ಬೇಕಿದ್ರೆ ನಿಮಗೆ ಪುಟ್ಟದಾಗಿ ಒಂದು ಐಲೈನರ್ ಕೂಡ ಇಟ್ಕೋಬೋದು ಹಣೆಗೆ ಬಿಟ್ಟು. ಎಸ್, ಸೊ ಯಾರಿಗೆಲ್ಲ ಐಬ್ರೋಸ್ ಫಿಲ್ ಮಾಡಬೇಕು ಅಂತ ಅನಿಸುತ್ತೋ ಅವ್ರು ಐಬ್ರೋಸ್ ಕೂಡ ಫಿಲ್ ಮಾಡ್ಕೊಂಡು. ಬಟ್ ನಂಗೆ ನ್ಯಾಚುರಲ್ ಆಗಿ ನನ್ನ ಐಬ್ರೋಸ್ ತುಂಬ ಚೆನ್ನಾಗಿದೆ, ನನಗೆ ನನ್ನ ಐಬ್ರೋಸ್ ತುಂಬ ಇಷ್ಟ. ಸೊ ಅದಕ್ಕೆ ನಾನು ಹಾಗೆ ಬಿಡ್ತಾ ಇದ್ದೀನಿ. ಸೊ ಇದು ಫೈನಲ್ ಆಗಿ ಲುಕ್. ಹೇರ್ ಸ್ಟೈಲ್ ಕೂಡ ಮಾಡ್ಕೊಂಡು ಬಂದೀನಿ, ಹೇರ್ ಸ್ಟೈಲ್ ಕೂಡ ತುಂಬ ಸಿಂಪಲ್ ಆಗಿ ಮಾಡಿದ್ದೀನಿ. ಐ ಥಿಂಕ್ ಈ ನನ್ನ ಸಿಂಪಲ್ ಆ್ಯಂಡ್ ಎವ್ರಿಡೇ ಮೇಕಪ್ ಲುಕ್ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆಗಿದ್ರೆ ಏನು ಮಾಡಬೇಕು ಅಂತ ಗೊತ್ತಲ್ವಾ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಯಾರೆಲ್ಲ ನೀವು ಸಬ್ಸ್ಕ್ರೈಬ್ ಆಗದೆ ಈ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ರಿಗೂ ತುಂಬ ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ, ಅಲ್ಲಿ ತನಕ ಬಾಯ್.